ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣದ ಇನ್ನೂ ಇಬ್ಬರು ಆರೋಪಿಗಳು ಸರೆಂಡರ್ ಆಗಿದ್ದಾರೆ ಪೊಲೀಸರ ಮುಂದೆ. ಈ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಇನ್ನಿಬ್ರು ಆರೋಪಿಗಳು ಸರೆಂಡರ್ ಆಗಿದ್ದಾರೆ ಪೊಲೀಸರ ಮುಂದೆ. ಒಬ್ಬ ಆರೋಪಿ ಜಗದೀಶ್, ಮತ್ತೊಬ್ಬ ಆರೋಪಿ ಅನು. ಚಿತ್ರದುರ್ಗ ASP ಕಚೇರಿಯಲ್ಲಿ ಆರೋಪಿಗಳು ಶರಣಾಗಿದ್ದಾರೆ. ತಾವಾಗೆ ಬಂದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಪೊಲೀಸರ ವಶಕ್ಕೆ ಚಿತ್ರದುರ್ಗ ಪೊಲೀಸರು ಕೊಟ್ಟಿದ್ದಾರೆ. ಸೊ ವಕೀಲರ ಜೊತೆಗೆ ಬಂದು ಆರೋಪಿಗಳು ಶರಣಾಗಿದ್ದಾರೆ. ಶರಣಾಗಬೇಕು ಅಂತೇಳಿ ಡಿಸೈಡ್ ಮಾಡಿದ ನಂತರ ಮೊದಲಿಗೆ ನೋಡಿ, ಇವರೇ ಸರೆಂಡರ್ ಆಗಿರೋರು ಜಗದೀಶ್ ಮತ್ತು ಅನಿಲ್ ಕುಮಾರ್. ಇವರಿಬ್ಬರು ಸರೆಂಡರ್ ಆಗಬೇಕು ಅಂಥೇಳಿ ನಿರ್ಧಾರ ಮಾಡಿ ತದನಂತರ ವಕೀಲರನ್ನ ಭೇಟಿ ಮಾಡಿ ಅವ್ರ ಮುಖಾಂತರನೇ ಪೊಲೀಸ್ ಸ್ಟೇಷನ್ಗೆ ಬಂದು ASP ಕಚೇರಿಯಲ್ಲಿ ಇಬ್ಬರು ಕೂಡ ಸರೆಂಡರ್ ಆಗಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬಂದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು. ಎಲ್ಲಿದ್ರೂ ಬಿಡೋದಿಲ್ಲ ಪೊಲೀಸರು ಅಂಥೇಳಿ ಗೊತ್ತಾಯಿತು ಅವರಿಬ್ಬರಿಗೆ. ಹೀಗಾಗಿಯೇ ವಕೀಲರ ಜೊತೆಗೆ ಬಂದು ಸರೆಂಡರ್ ಆಗಿದ್ದಾರೆ ASP ಕಚೇರಿಯಲ್ಲಿ. ಅದಾದಮೇಲೆ ಚಿತ್ರದುರ್ಗದಿಂದ ಬೆಂಗಳೂರು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಬೆಂಗಳೂರಿನ ಪೊಲೀಸರ ವಶಕ್ಕೂ ಕೂಡ ಕೊಟ್ಟಿದ್ದಾರೆ ಅವರಿಬ್ಬರನ್ನ. ಮತ್ತೊಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಗೆ ಎಷ್ಟು ಟಾರ್ಚರ್ ಕೊಟ್ಟರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹೇಳೋದಕ್ಕಾಗಲ್ಲ. ಸಸ್ಯಹಾರಿ ನಾನು ಅಂತ ಹೇಳಿದ್ರು ಕೂಡ ಬಿಡದೇನೆ ಬಿರಿಯಾನಿ ತಿನ್ಸಿದ್ರಂತೆ ಆ ಗ್ಯಾಂಗ್. ಸಸ್ಯಹಾರಿ ಸರ್, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು ನಾನ್ ವೆಜ್ ತಿನ್ನಿಸಿದ್ರಂತೆ. ಕಿಡ್ನಾಪ್ ಆದ ಮಧ್ಯಾಹ್ನ ಗ್ಯಾಂಗ್ ಊಟ ಮಾಡಿ. ಈ ಸಂದರ್ಭದಲ್ಲಿ ಅವನಿಗೂ ಕೂಡ ಊಟ ಮಾಡು ಅಂತ ಹೇಳಿದಾಗ ನಾನು ಸಸ್ಯಹಾರಿ ಅಂತ ಹೇಳಿದ್ದಾನೆ. ಹಂಗಂದ್ರೂ ಕೂಡ ಮೂಳೆನ್ ತೆಗೆದು ಬಾಯಿ ತುರುಕಿದ್ರಂತೆ. ಬಿರಿಯಾನಿ ತಿನ್ನದೆ ಕೆಳಗೆ ಉಗುಳ್ತಾರೆ ರೇಣುಕಾಸ್ವಾಮಿ. ಅದಾದ್ಮೇಲೂ ಕೂಡ ರೇಣುಕಾಸ್ವಾಮಿಗೆ ದರ್ಶನ್ ಅಂಡ್ ಗ್ಯಾಂಗ್ ಕಳಿಸ್ತು. ಬಾಸ್ ಬರ್ತಾರೆ, ಒದೆ ತಿನ್ನೋಕೆ ಸಿದ್ಧನಾಗು ಅಂತೇಳಿ ಗ್ಯಾಂಗ್ ಹೇಳ್ತಂತೆ. ನೋಡಿ, ತಿನ್ನು ಮಾರಯ್ಯ, ತಿಂದ್ರೆ ಶಕ್ತಿ ಬರುತ್ತೆ ಅಂತೇಳಿ ಬಿರಿಯಾನಿ ತಿನ್ನಿಸೋದಕ್ಕೆ ಪ್ರಯತ್ನ ಪಟ್ಟರು ಆ ಗ್ಯಾಂಗ್. ಇದೆಲ್ಲವೂ ಕೂಡ ಪೊಲೀಸರ ಮುಂದೆ ಆರೋಪಿ ದೀಪಕ್ ಕೊಟ್ಟಿರುವಂತಹ ಹೇಳಿಕೆ. ಸರ್, ನಾವು ಅವ್ರಿಗೆ ಹೊಡಿತಾ ಇದ್ವಿ ಅಥವಾ ವಾರ್ನಿಂಗ್ ಕೊಡ್ತಾ ಇದ್ವಿ. ಸೊ ಈ ಟೈಮ್ನಲ್ಲಿ ಮಧ್ಯಾಹ್ನ ಟೈಮು ಊಟ ಮಾಡೋದಕ್ಕೆ ಬಂದ್ವಿ, ನಾವು ಕೂಡ ಊಟ ಮಾಡ್ತಾ ಇದ್ವಿ, ನೀನು ಊಟ ಮಾಡು ಅಂತ ಕೇಳಿದ್ವಿ. ಇಲ್ಲ, ನಾನು ವೆಜಿಟೇರಿಯನು ಅಂತಂದ. ಹಂಗಂದ್ರೂ ಕೂಡ ನಾವು ಬಿಡ್ದೇನೆ ತಿನ್ನು ಶಕ್ತಿ ಬರುತ್ತೆ ಅಂಥೇಳಿ ಮೂಳೆನ ತೆಗೆದು ಬಾಯಿಗೆ ಹಾಕಿದ್ವಿ. ಆತ ಉಗಿದ್ಬಿಟ್ಟ ಕೆಳಗಡೆ. ಆವಾಗ ನಾವು ಮತ್ತೆ ವಾರ್ನ್ ಮಾಡಿದ್ವಿ, ಬಾಸ್ ಬರ್ತಾರಿರು, ಒದೆ ತಿನ್ನಕ್ಕೆ ರೆಡಿಯಾಗು ಅಂಥೇಳಿ ನಾವು ಹೇಳಿದ್ವಿ ಅಂಥೇಳಿ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಸೀನ್ ಬೈ ಸೀನ್ ಆರೋಪಿ ದೀಪಕ್. ನೋಡಿ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ದೀಪಕ್ಕೆ ಪೊಲೀಸರ ಮುಂದೆ ಅವತ್ತೇನೇನು ನಡೀತು ಅಂತೇಳಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.